ಇಂದು ಸಾಕ್ಷಾತ್ ಶ್ರೀ ಚಾಮುಂಡೇಶ್ವರಿ ದೇವಿಯು ಜನ್ಮ ತಾಳಿದ ದಿನ, ಚಾಮುಂಡೇಶ್ವರಿ ದೇವಿಯು ಹುಟ್ಟಿದಂತಹ ದಿನ. ಇಂತಹ ವಿಶೇಷ ದಿನದಂದು ಹನ್ನೆರಡು ರಾಶಿಗಳ ನಿಖರವಾದ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಸಮಯಕ್ಕೆ ತಕ್ಕಂತೆ ವರ್ತಿಸುವುದು ಅನಿವಾರ್ಯ. ಈ ದಿನ ಇಚ್ಛಿಸಿದ ಕಾರ್ಯಗಳಲ್ಲಿ ಅಲ್ಪ ಹಿನ್ನಡೆಯಾಗಲಿದೆ. ಮನಸ್ಸಿಗೆ ಕಿರಿಕಿರಿಗಳು ಉಂಟಾಗಬಹುದು. ನಿಷ್ಠುರವಾದಿ ಲೋಕಕ್ಕೆ ವಿರೋಧಿ ಎನ್ನುವಂತೆ ಈ ದಿನ ಮಾತುಕತೆಯಲ್ಲಿ ಮೃದುತ್ವವನ್ನ ರೂಢಿಸಿಕೊಳ್ಳಬೇಕು. ನೀವು ಆರೋಗ್ಯದ ಬಗ್ಗೆ ನಿಮ್ಮ ಮನೆಯ ವೈದ್ಯರಿಂದ ತಪಾಸಣೆ ಮಾಡಿಸಿಕೊಂಡರೆ ಒಳ್ಳೆಯದು. ವೃಷಭ ರಾಶಿ. ನಿಮ್ಮ ಕಾರ್ಯ ಯೋಜನೆಗಳಲ್ಲಿ ಯಶಸ್ಸನ್ನ ಇಂದು ಕಾಣ್ತೀರಾ. ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭ ಎಂದು ನಿಮಗೆ ದೊರೆಯುತ್ತೆ. ನೂತನ ವಸ್ತ್ರ ಖರೀದಿಯನ್ನು ಮಾಡಲು ಒಳ್ಳೆಯ ದಿನ. ಮನೋಧೈರ್ಯದಿಂದ ನೂತನ ಕಾರ್ಯಗಳನ್ನ ಹಮ್ಮಿಕೊಳ್ಳುವಿರಿ ಮತ್ತು ಯಶಸ್ಸನ್ನ ಇವತ್ತು ಕಾಣ್ತೀರಾ. ಸ್ಥಿರಾಸ್ತಿ ಖರೀದಿಯ ಬಗ್ಗೆ ಮರುಚಿಂತನೆಯನ್ನ ಮಾಡಿದ್ರೆ ಬಹಳನೇ ಒಳ್ಳೆಯದು. ಮಿಥುನ ರಾಶಿ. ಗ್ರಹಗಳ ಶುಭ ಸಂಚಾರದಿಂದಾಗಿ ಬಂದ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತೆ. ಅನಾರೋಗ್ಯ ಬಾಧೆಯಿಂದ ಆಸ್ಪತ್ರೆ ಖರ್ಚುಗಳು ಸ್ವಲ್ಪ ಹೆಚ್ಚಾಗುತ್ತೆ. ದಿಢೀರನೆ ಪ್ರಯಾಣ ಮಾಡಬೇಕಾಗಬಹುದು. ಆರ್ಥಿಕ ಸ್ಥಿತಿಯಲ್ಲಿ ಕೊಂಚ ಏರುಪೇರು ಉಂಟಾಗುತ್ತೆ. ಕುಲದೇವರನ್ನ ಸ್ಮರಿಸಿದರೆ ಮಿಥುನ ರಾಶಿಯವರಿಗೆ ಬಹಳನೇ ಒಳ್ಳೆಯದು. ಕಟಕ ರಾಶಿ. ನಿಮ್ಮ ಕೌಟುಂಬಿಕ ಚಿಂತನೆಗಳನ್ನ ಕಚೇರಿಗೆ ಒಯ್ಯದೇ ಇರುವುದು ಬಹಳನೇ ಒಳ್ಳೆಯದು. ಆದ್ಯತೆಯ ಮೇರೆಗೆ ಕಚೇರಿಯ ಕೆಲಸವನ್ನ ಇವತ್ತು ಮಾಡ್ತೀರಾ. ವಿನಾಕಾರಣ ಮಾನಸಿಕ ಒತ್ತಡ ಹೆಚ್ಚಿಸಿಕೊಳ್ಳಬೇಡಿ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆಂದು ಭೇಟಿ ನೀಡಿದರೆ ಕಟಕ ರಾಶಿಯವರಿಗೆ ಬಹಳನೇ ಒಳ್ಳೆಯದು. ಸಿಂಹ ರಾಶಿ. ಆಶಾವಾದ ಮತ್ತು ಧನಾತ್ಮಕ ಚಿಂತನೆ ನಿಮ್ಮ ಸುತ್ತಲಿರುವ ಜನರನ್ನ ಪ್ರಭಾವಿತರನ್ನಾಗಿ ಮಾಡುತ್ತೆ. ಈ ದಿನ ಶುಭವಾರ್ತೆಯನ್ನ ಕೇಳಲಿದ್ದೀರಿ. ಮಕ್ಕಳೊಡನೆ ನಕ್ಕು ನಲಿಯುವಿರಿ. ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ. ಬೆಲೆ ಬಾಳುವ ವಸ್ತುಗಳನ್ನ ಇಂದು ಖರೀದಿಯನ್ನ ಮಾಡಲಿದ್ದೀರಿ. ಕನ್ಯಾ ರಾಶಿ. ಈ ದಿನ ಹೆಚ್ಚು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಿ. ಧಾರ್ಮಿಕ ಮುಖಂಡರೊಬ್ಬರ ಭೇಟಿಯಿಂದ ಮಾನಸಿಕ ನೆಮ್ಮದಿ ನಿಮಗೆ ದೊರೆಯುತ್ತೆ. ಇಂದಿನ ದಿನ ನಿಮಗೆ ಉತ್ಸಾಹ ಮತ್ತು ಆನಂದವನ್ನ ಉಂಟು ಮಾಡಲಿದೆ. ಹಣದ ಬಳಕೆಯಲ್ಲಿ ಮಿತಿ ಇರಲಿ. ಮಕ್ಕಳ ಪ್ರಗತಿಯು ನಿಮ್ಮ ಸಂತಸವನ್ನ ಇಮ್ಮಡಿ ಮಾಡುವುದು. ತುಲಾರಾಶಿ. ಕಚೇರಿಯ ಕೆಲಸ ಕಾರ್ಯಗಳು ತ್ವರಿತಗತಿಯಲ್ಲಿ ಸಾಗುತ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಅಧಿಕವಾಗಿ ಇವತ್ತು ಲಾಭವನ್ನು ನೀವು ತುಲಾರಾಶಿಯವರು ಕಾಣಲಿದ್ದೀರಾ. ಆಸ್ತಿ ಮಾರಾಟಕ್ಕೆ ಯತ್ನಗಳನ್ನು ಮಾಡಬೇಡಿ. ಅಧ್ಯಯನದಲ್ಲಿ ಗಮನಾರ್ಹ ಬೆಳವಣಿಗೆ ಕಂಡು ಬರುತ್ತದೆ. ಪ್ರಯಾಣದಲ್ಲಿ ತುಸು ಎಚ್ಚರಿಕೆಯಿಂದ ಇದ್ದರೆ ತುಲಾರಾಶಿಯವರಿಗೆ ಬಹಳನೇ ಒಳ್ಳೆಯದು. ವೃಶ್ಚಿಕ ರಾಶಿ. ಎಲ್ಲರನ್ನೂ ಎಲ್ಲಾ ಕಾಲಕ್ಕೂ ಸಂತೋಷಪಡಿಸಲು ಆಗೋದಿಲ್ಲ. ಆದರೆ ನೀವು ಆಡುವ ಮಾತು ಇನ್ನೊಬ್ಬರ ಮನನೊಯ್ಯಿಸದಂತೆ ಇರಲಿ. ದೃಢ ನಿರ್ಧಾರವು ನಿಮ್ಮ ಜೀವನದ ಗತಿಯನ್ನ ಬದಲಿಸುತ್ತೆ. ಪ್ರಯಾಣಿಸಬೇಕಾದ ಸಿಟಿ ಬಸ್ ತಪ್ಪಿ ಹೋಗುವುದರಿಂದ ಸ್ವಂತ ವಾಹನವಿದ್ದರೆ ಚೆನ್ನ ಅಂತ ಅನಿಸುತ್ತೆ. ಧನಸ್ಸು ರಾಶಿ. ಕೆಲಸಗಳ ಬದಲಾವಣೆಯೇ ವಿಶ್ರಾಂತಿ ಎನ್ನುವಂತೆ ಮಾಡುವ ಕೆಲಸದಲ್ಲಿ ಏಕಾಗ್ರತೆಯಿಂದ ಹೊರಬರಲು ಬೇರೊಂದು ಕೆಲಸವನ್ನ ಆರಂಭ ಮಾಡುವಿರಿ. ಮನೆಯ ಅಲಂಕಾರಿಕ ವಸ್ತುಗಳ ಖರೀದಿಗಾಗಿ ಹಣ ಖರ್ಚು ಮಾಡಬೇಕಾಗಬಹುದು. ಆರೋಗ್ಯದ ಕಡೆ ಗಮನವನ್ನು ನೀಡಿದರೆ ಧನಸ್ಸು ರಾಶಿಯವರಿಗೆ ಇವತ್ತು ಒಳ್ಳೆಯದು. ಮಕರ ರಾಶಿ. ಧೈರ್ಯಂ ಸರ್ವತ್ರ ಸಾಧನಂ ಎನ್ನುವಂತೆ ಧೈರ್ಯದಿಂದ ಹಮ್ಮಿಕೊಂಡ ಕಾರ್ಯದಲ್ಲಿ ಯಶಸ್ಸನ್ನ ಕಾಣ್ತೀರಾ. ಇಷ್ಟ ಕಾರ್ಯಸಿದ್ಧಿಯಾಗುತ್ತೆ. ಸುಖ ಭೋಜನವನ್ನು ಮಾಡಲಿದ್ದೀರಿ. ವಸ್ತ್ರ ಲಾಭ ಎಂದು ನಿಮಗಾಗುತ್ತೆ. ಸಮಾಜದಲ್ಲಿ ಗೌರವ ಆಧಾರಗಳು ಉಂಟಾಗುತ್ತದೆ. ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವಿರಿ. ಕುಂಭರಾಶಿ. ಗ್ರಹಗಳು ಈ ದಿನ ನಿಮ್ಮ ವಿರುದ್ಧವಾಗಿದ್ದು ಮಹತ್ತರ ಕಾರ್ಯಗಳನ್ನ ಹಮ್ಮಿಕೊಳ್ಳದಿರುವುದು ಕ್ಷೇಮಕರ. ಆದಷ್ಟು ತಾಳ್ಮೆಯಿಂದ ಇರಬೇಕು ನೀವು. ನಿಧಾನಗತಿಯಿಂದ ಕೆಲಸ ಕಾರ್ಯಗಳಾಗುತ್ತೆ. ಹಿರಿಯರ ಆಶೀರ್ವಾದ ಪಡೆಯಿರಿ. ಹಣಕಾಸಿನ ವಿಷಯದಲ್ಲಿ ಜಾಗ್ರತೆಯಿಂದ ಕುಂಭರಾಶಿಯವರು ಈ ದಿನವನ್ನು ಕಳೆಯಬೇಕು. ಕೊನೆಯದಾಗಿ ಮೀನರಾಶಿ. ನಿಮ್ಮ ಯೋಜನೆಗಳು ಮುಂದಕ್ಕೆ ಹೋಗಲಿವೆ. ಆದಾಗ್ಯೂ ಈ ದಿನ ಕೆಲವು ವಿಷಯಗಳಲ್ಲಿ ಯಶಸ್ಸನ್ನ ಪಡೆಯುತ್ತೀರಾ. ಮಧ್ಯಾಹ್ನದ ನಂತರ ಕಾರ್ಯಗಳು ಸಿದ್ಧಿಯಾಗುತ್ತೆ. ಸ್ನೇಹಿತರಿಗೆ ಹಣದ ಸಹಾಯ ಮಾಡಬೇಕಾಗಿ ಬರುತ್ತೆ. ಉಷ್ಣ ಸಂಬಂಧಿ ವ್ಯಾಧಿಗೆ ಸೂಕ್ತ ಔಷಧವನ್ನ ಇವತ್ತು ತಗೊಳ್ಬೇಕಾಗುತ್ತೆ. ಈ ವಿಶೇಷವಾದ ಬುಧವಾರದ ದಿನ ಭವಿಷ್ಯದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ತಪ್ಪದೆ ಜೈ ಚಾಮುಂಡೇಶ್ವರಿ ಎಂದು ಬರೆದು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.